ನಮ್ಮನೆ ಯುವರಾಣಿ, ಹೇ ನಮ್ಮನೆ ಯುವರಾಣಿ. ಹಂಗಂದ್ರೆ ಹೆಂಗಪ್ಪ, ಯಾರು ಏನ್ ತಿಂತಾರೆ ಅನ್ನೋದು ಮುಖ್ಯ ಅಲ್ಲ, ಎಲ್ಲಾರು ಎಲ್ಲಾನು ತಿನ್ಬೇಕು. ಅವ್ರಿಗದಿಷ್ಟ ಇಲ್ಲ ಇವ್ರಿಗದಿಷ್ಟ ಇಲ್ಲ ಅಂದ್ರೆ ಹೇಗಾಗತ್ತೆ? ಶಾಂಭವಿಯವರೇ, ನೀವು ಅಹಲ್ಯ ಹೇಳಿದ್ ಮಾಡಿ, ಎಲ್ರಿಗೂ ಏನಾದ್ರೂ ಇಷ್ಟ ಆಗಲ್ಲ, ಹಾಗಂತ ಎಲ್ಲಾನು ಬೇಡ ಬೇಡ ಅಂತಂದ್ರೆ ಅಡ್ಗೆನೆ ಮಾಡಕ್ಕಾಗಲ್ಲ. ಸರಿಯಮ್ಮ, ಒಂದ್ ನಿಮಿಷ ಕೊಡಿ ಇಲ್ಲಿ. ಏನಮ್ಮ ಎಷ್ಟೊತ್ತಿಗೆ ಎದ್ದೇಳೋದು? ನೀವು ಒಂದ್ ಸ್ವಲ್ಪನಾದ್ರೂ ಶಿಸ್ತು ಅನ್ನೋದಿದ್ಯಾ? ಏನಾದ್ರೊಂದು ಕೆಲಸ ಹೇಳ್ತಾನೆ ಇರ್ಬೇಕು ಶಾಂಭವಿ ಅವರೇ, ಅದರಲ್ಲೂ ಈಗಿನ ಕಾಲದ ಮಕ್ಕಳಿಗಂತೂ ಏನಾದ್ರೊಂದು ಕೆಲಸ ಹೇಳ್ತಾನೆ ಇರ್ಬೇಕು, ಇಲ್ಲಾಂದ್ರೆ ಏನೂ ಕಲಿಯೋದಿಲ್ಲ. ಇದೇನ್ ನಮ್ ಕಾಲ ಕೆಟ್ಟೋಯ್ತಾ, ಎಲ್ಲಾನು ನೋಡ್ಕೊಂಡೇ ಕಲಿತಾರೆ ಅನ್ನೋದಿಕ್ಕೆ ಅಲ್ವಾ ಶಾಂಭವಿ ಅವರೇ? ಪ್ರತೀಕ್, ನೀವೇನಿಲ್ಲಿ? ಯಾಕ್ರಿ ಬರಬಾರ್ದಿತ್ತ? ಅಯ್ಯಯ್ಯೋ ಹಾಗೇನೂ ಇಲ್ಲ, ಇದ್ದಕ್ಕಿದ್ದ ಹಾಗೆ ನಮ್ಮನೆ ಕಡೆ ಪ್ರತ್ಯಕ್ಷ ಆಗಿದ್ದೀರಲ್ಲ ಅದಕ್ಕೆ ಕೇಳ್ದೆ. ಏನಿಲ್ಲ, ನೋಟ್ಬುಕ್ ಕೊಟ್ಟು ಹೋಗಿ ಬಂದೆ. ನಾನು ಅದೇ ನಿಮ್ಮನೆ ಅಂತ ಆ ಕಡೆ ಹೋಗಿದ್ದೆ. ಅವ್ರ್ಯಾರೋ ಸಾಕೇತ್ ಬ್ರದರ್ ವೈಫ್ ಅನ್ಸತ್ತೆ, ಅವ್ರ ಈ ಕಡೆ ಕಳ್ಸಿದ್ರು. ಹೌದಾ, ಆ ಕಡೆ ಹೋಗಿದ್ರಾ? ಮೊದ್ಲು ಅಲ್ಲೇ ಇರ್ತಿದ್ವಿ, ಆದ್ರೆ ಈಗ ಇಲ್ಲಿದ್ದೀವಿ, ಇದೆ ನಮ್ಮನೆ. ಮತ್ತೆ ಸಾರಿ ಮೀರಾ, ಇವತ್ತು ನಾನು ನಿಮಗೆ ಟ್ಯೂಷನ್ ಕೊಡಕ್ಕೆ ಬರೋಕ್ಕಾಗಲ್ಲ, ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ. ಅಯ್ಯೋ ಅದಕ್ಕೆ ಯಾಕೆ ಸಾರಿ ಹೇಳ್ತಿದ್ದೀರಾ, ನಾಳೆ ಹೇಳ್ಕೊಡೋರತ್ತೆ. ನೆನ್ನೆ ನಿಮ್ಮ ನೋಟ್ಬುಕ್ಕು ನನ್ನ ಹತ್ರ ಉಳ್ಕೊಂಡ್ಬಿಡ್ತು, ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಂಡಿರ್ತೀರಾ, ಇವತ್ತು ನಿಮಗೆ ಬೇಕಾಗ್ಬೋದೇನೋ ಅಂತ ನಾನೇ ತಗೊಂಬಂತೆ. ಥ್ಯಾಂಕ್ ಯು. ಸರಿ, ನಾನು ಇನ್ನು ಹೊರಡ್ತೀನಿ. ಏನು ಮೀರಾ ಇದು, ನೀನು ತುಂಬ ಜಾಣೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನ್ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏನಾಯ್ತಕ್ಕ, ಯಾಕೆ ಹೀಗ್ ಮಾತಾಡ್ತಿದ್ದೀರಿ? ಇನ್ ಹೇಗ್ ಮಾತಾಡೋದು ಪುಟ್ಟ?